ನಾಳಿದ್ದು ಯುಗಾದಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಮೈಸೂರಿನ ದೇವರಾಜ ಮಾರುಕಟ್ಟೆಯ ಹೂ ವ್ಯಾಪಾರಸ್ಥರನ್ನು ಕೂಡ ಇದೀಗ ಸ್ಥಳಾಂತರಗೊಳಿಸಿರುವಂಥದ್ದು. ಯಾಕಂದರೆ ಯುಗಾದಿ ಹಬ್ಬದಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ದೇವರಾಜ ಮಾರುಕಟ್ಟೆಗೆ ಭೇಟಿಯನ್ನು ನೀಡ್ತಾರೆ. ಅಲ್ಲಿ ಸಾಮಾಜಿಕ ಅಂತರ ಇರೋದಿಲ್ಲ, ಹಾಗಾಗಿ ಕೊರೋನಾ ಹರಡುವಿಕೆ ಹೆಚ್ಚಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ದೇವರಾಜ ಮಾರುಕಟ್ಟೆಯ ಹೂ ವ್ಯಾಪಾರಸ್ಥರನ್ನು ಕೂಡ ಇದೀಗ ಸ್ಥಳಾಂತರ ಮಾಡಿರುವಂಥದ್ದು. ಮೈಸೂರಿನ ಜೆ ಕೆ ಮೈದಾನಕ್ಕೆ ಹೂ ವ್ಯಾಪಾರಸ್ಥರನ್ನು ಕೂಡ ಸ್ಥಳಾಂತರ ಮಾಡಿ ಏನು ಪಾಲಿಕೆ ಆದೇಶವನ್ನು ಹೊರಡಿಸಿತ್ತು. ಆ ಹಿಟ್ಟಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ದೇವರಾಜ ಮಾರುಕಟ್ಟೆಯ ಹೂವಿನ ವ್ಯಾಪಾರಗಳು ಕೂಡ ಈ ಒಂದು ಜೆ ಕೆ ಮೈದಾನದಲ್ಲಿ ನಡೀತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ಹೂವಿನ ವ್ಯಾಪಾರ ಜೆ ಕೆ ಮೈದಾನದಲ್ಲಿ ನಡೀತಾ ಇರುವಂಥದ್ದು. ಅಂದರೆ 100 ವ್ಯಾಪಾರಸ್ಥರು ಕೂಡ ತಮ್ಮ ತಮ್ಮ ಹೂಗಳನ್ನು ಜೆ ಕೆ ಮೈದಾನಕ್ಕೆ ತಂದು ಇಲ್ಲಿ ವ್ಯಾಪಾರ ವಹಿವಾಟನ್ನು ಕೂಡ ನಡೆಸ್ತಾ ಇರುವಂಥದ್ದು. ಏನು ಇಂದಿನಿಂದ 3 ದಿನಗಳ ಕಾಲ ಇಲ್ಲೇ ವ್ಯಾಪಾರ ನಡೆಯುತ್ತೆ. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಕೊರೋನಾ ನಿಯಂತ್ರಣಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಪ್ರತಿನಿತ್ಯ ಮೈಸೂರಿನಲ್ಲಿ 200 ಕೇಸ್ಗಳು ಏನು ದಾಖಲಾಗ್ತಾ ಇದೆ ಅದನ್ನು ತಡೆಗಟ್ಟಬೇಕು, ಕೊರೋನಾವನ್ನು ನಿಯಂತ್ರಣ ಮಾಡಬೇಕು ಅಂತ ಈಗಾಗಲೇ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಆ ನಿಟ್ಟಿನಲ್ಲಿ ಈ ಒಂದು ಯುಗಾದಿ ಸಂದರ್ಭದಲ್ಲಿ ದೇವರಾಜ ಮಾರ್ಕೆಟ್ನಲ್ಲಿ ಹೆಚ್ಚು ಜನಸಂದಣಿಯಾಗುತ್ತೆ, ಜನರು ಸಾಮಾಜಿಕ ಅಂತರವನ್ನು ಮರೀತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ದೇವರಾಜ ಮಾರುಕಟ್ಟೆಯನ್ನು ಕೂಡ ಸ್ಥಳಾಂತರಗೊಳಿಸಿರುವಂಥದ್ದು. ಇಂದಿನಿಂದ 3 ದಿನಗಳ ಕಾಲ ಈ ಒಂದು ದೇವರಾಜ ಮಾರ್ಕೆಟ್ನಲ್ಲೇ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇರುವಂಥದ್ದು. ಯಾಕಂದರೆ ಯುಗಾದಿ ಸಂದರ್ಭದಲ್ಲಿ ಹೆಚ್ಚು ಹೂವಿನ ಮಾರಾಟವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದು ಸಾಮಾಜಿಕ ಅಂತರವಿರಬೇಕು, ಜೊತೆಗೆ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮಾರುಕಟ್ಟೆಯನ್ನು ಕೂಡ ಇವತ್ತಿನಿಂದ 3 ದಿನಗಳ ಕಾಲ ಸ್ಥಳಾಂತರಗೊಳಿಸಲಾಗಿದೆ. ಈ ಒಂದು ಹೂವಿನ ವ್ಯಾಪಾರ ಹೇಗಿದೆ, ಈ ಒಂದು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಿದ್ದವರು ಪ್ರತಿನಿಧಿ ಇವತ್ತು ಜೆ ಕೆ ಮೈದಾನದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ವ್ಯಾಪಾರಸ್ಥರು ಇದ್ದರೆ ಸರ್, ಇವತ್ತು ದೇವರಾಜ ಮಾರ್ಕೆಟ್ನಲ್ಲಿ ಪ್ರತಿನಿತ್ಯ ವ್ಯಾಪಾರ ಮಾಡ್ತಿದ್ರೆ ಇವತ್ತು ಇಲ್ಲೂ ಶಿಫ್ಟ್ ಮಾಡಿದ್ರೆ ಹೇಗೆ ನಡೀತಿದೆ ವ್ಯಾಪಾರ? ಸರ್, ವ್ಯಾಪಾರ ಫುಲ್ಲು ಡಲ್ ಇದೆ, ಬಿಸಿಲಿದೆ, ಒಂದು ಏನು ವ್ಯವಸ್ಥೆ ಇಲ್ಲ, ಭಾಳ ತೊಂದರೆ ಆಗ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಪ್ರತಿನಿತ್ಯ ದೇವರಾಜ ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರ ಮಾಡ್ತಾಯಿದ್ರಿ, ಆದರೆ ಅಲ್ಲಿ ಸಾಮಾಜಿಕ ಅಂತರ ಇರಲ್ಲ ಅಂತ ಇಲ್ಲೂ ಶಿಫ್ಟ್ ಮಾಡಿದ್ದಾರೆ, ಏನಕ್ಕೆ ಅಲ್ಲಿ ಸಾಮಾಜಿಕ ಅಂತರ ಪಾಲಿಸ್ತಿರ್ಲಿಲ್ವಾ? ಹೇಗೆ ಮಾಡ್ತಿದ್ದೆ ಸರ್? ಪಾಲಿಸ್ತಿದ್ದೋ, ಡೈಲಿ ಪಾಲಿಸ್ತಿದ್ದೋ, ಮಾಸ್ಕ್ ಇದ್ದೋ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರು ಅಂದರು ಕಾರ್ಪೊರೇಷನ್ ಅವ್ರಿಗೆ, ಏನು ಮಾಡಿದ್ರೋ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಎಲ್ಲ. ಇಲ್ಲಿ ಹೇಗೆ ನಡೀತಿದೆ ವ್ಯಾಪಾರ? ಇನ್ನೂ 3 ದಿನ ಇಲ್ಲೇ ಇರಬೇಕು, ಇವತ್ತಿನಿಂದ ಮಾಡ್ತಾ ಇದ್ದೀವಿ, ಹೇಗಿದೆ ವ್ಯಾಪಾರ? ಸರ್, ಇಲ್ಲಿ ಮಾಡಿದ 3 ಇಲ್ಲಿ ವ್ಯಾಪಾರ ಮಾಡಿದ್ದೀವಿ, 3 ಲಾಸ್ ಆಗಿದೆ, ಇಲ್ಲಿ ಮಾಡಿದ್ರೆ 1 ಪ್ರಾಫಿಟ್ ಆಗಿಲ್ಲ, ಏನು ಮಾಡೋದು ಹೇಳ್ತಾ ಇದ್ದೀವಿ, ಕಾರ್ಪೊರೇಷನ್ ಅವ್ರಿಗೆ ಅರ್ಥ ಮಾಡ್ಕೋತಿಲ್ಲ, ಅವ್ರು ಅದು ನೋಡ್ತಾರೆ. ನಾವು ಮೇಂಟೈನ್ ಮಾಡಿಲ್ಲ ಅಂದರೆ ಅವ್ರು ಹೇಳ್ಬೋದು ನಮಗೆ, ನಾವು ಮೇಂಟೈನ್ ಮಾಡ್ತಾ ಇದ್ರು ಅವ್ರು ಅದು ಅವ್ರಿಗೆ ಹೇಳ್ತಿದ್ದಾರೆ, ಏನು ಮಾಡೋಕ್ಕಾಗ್ತಾಯಿಲ್ಲ. ಹೇಗಿದೆ ಸರ್ ಹೂವಿನ ರೇಟು ಅಲ್ಲಿಗೂ ಇಲ್ಲಿಗೂ? ಸರ್, ಇಲ್ಲಿ ಫುಲ್ಲು ಕಡಿಮೆಗೆ ಮಾಡ್ತಿದ್ದೀವಿ, ಲಾಸ್ ವ್ಯಾಪಾರ, ಇಲ್ಲಿ ಯಾರು ಗಿರಾಕಿ ಬರೋಲ್ಲ, ಬಿಸಿಲು ಬೇರೆ, ಅದರಿಂದ ಹಿಂಸೆ ಆಗ್ತಿದೆ. ಬರ್ತಾರೋದು 240 ಬಂದಿದೆ, 200 ಅಂದರೂ ತಗೊಳ್ಳೋರು ಇಲ್ಲ, ಇಲ್ಲಿ ಕೆ ಜಿಗೆ 40-50 ರೂಪಾಯಿ ಲಾಸ್ ಆಗ್ತಿದೆ. ಅಲ್ಲಿ ಅಂತ ಬರ್ತಾರೆ, ಅಲ್ಲಿಲ್ಲ ಅಂದರೆ ಇಲ್ಲಿ ಯಾರು ಬರೋಲ್ಲ ಜಾಸ್ತಿ, ಇಲ್ಲ ಮನೆ ಹತ್ರ ತಗೋತೀನಿ ಅಂತ. ಈಗ ಬಸ್ಸು ಇಲ್ಲ, ಅನುಕೂಲ ಮಾಡಿಕೊಡ ಬರೋಕ್ಕೆ, ಬಸ್ ಇಲ್ದಿರೋದ್ರಿಂದ ಭಾಳ ತೊಂದರೆ ಆಗ್ತಿದೆ ನಮಗೆ. ಇದು ಕೂಡ ಇಲ್ಲಿನ ಒಂದು ವ್ಯಾಪಾರಸ್ಥರ ಮಾತು ಕೂಡ ಆಗಿರುವಂಥದ್ದು. ಅಂದರೆ ಸಾಕಷ್ಟು ಪ್ರತಿ ವರ್ಷವೂ ಕೂಡ ನಾವು ದೇವರಾಜ ಮಾರುಕಟ್ಟೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೋ, ಆದರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಇಲ್ಲಿಗೆ ವ್ಯಾಪಾರವನ್ನು ಶಿಫ್ಟ್ ಮಾಡಿರೋದ್ರಿಂದ ನಮಗೆ ಸಾಕಷ್ಟು ಲಾಸ್ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಅದಲ್ಲದೆ ಅಂದರೆ ವ್ಯಾಪಾರಸ್ಥರ ಕೂಡ ಏನು ಗ್ರಾಹಕರು ಕೂಡ ಮಾರುಕಟ್ಟೆಗೆ ಹೆಚ್ಚಾಗಿ ಬರ್ತಾ ಇದ್ರು, ಆದರೆ ಈ ಒಂದು ಕೊರೋನಾ ಟೈಮ್ನಲ್ಲಿ ವ್ಯಾಪಾರಸ್ಥರು ಕೂಡ ಯಾಕೆಂದರೆ ಮಾರುಕಟ್ಟೆಗೆ ಬರಲು ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ. ಜೊತೆಗೆ ಏನು ಈಗಾಗಲೇ KSRTC ನೌಕರರು ಕೂಡ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಬಸ್ಗಳು ಇಲ್ಲ, ಹಾಗಾಗಿ ವ್ಯಾಪಾರ ಫುಲ್ ಡಲ್ ಆಗಿದೆ ಅನ್ನೋ ಮಾತನ್ನು ಕೂಡ ಇಲ್ಲಿನ ವ್ಯಾಪಾರಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ವಿನಯ್ ಸ್ಪೆಷಲ್ ಟಿವಿ ಮೈಸೂರು.